ಏಪ್ರಿಲ್ ತಿಂಗಳ ನಂತರ ಚಲಾವಣೆ ಆಗಲ್ವೋ? ಏನ್ ಹೇಳ್ತಾ ಇದ್ಯೋ? 2005 ಹಿಂದಿನ ನೋಟ್ಗಳಿಗೆ ಇಸ್ವಿ ಹಾಕಿರಲ್ಲ, ಅದನ್ನೆಲ್ಲ ನಾವು ಬ್ಯಾಂಕ್ ಅವ್ರಿಗೆ ಕೊಟ್ಟು ಹೊಸ ನೋಟ್ಗಳಿಗೆ ಬದಲಾವಣೆ ಮಾಡ್ಕೋಬೇಕು. ಈ 10 ರೂಪಾಯಿ ನೋಟ್ ಬದಲು 1000 ರೂಪಾಯಿ ನೋಟ್ ತಿಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಕೂತಿದ್ರಲ್ಲ ಬಾಬು ಕೇಳದ. ವೆರಿ ಗುಡ್ ಮಾರ್ನಿಂಗ್. ಏನಾಗ್ಬೇಕಾಗಿತ್ತು? ಜಾಜತ್ಕೆ ನಂಗೊಂದು ಡೌಟ್. ಈ ನೋಟ್ ಕೊಡುಂದ್ರೆ ಎಲ್ಲ ಒಂದೇ ಅಲ್ವಾ? ನೋಟ್ ಅಂದ್ರೆ ಕರೆನ್ಸಿ. ಎಸ್ ಎಸ್, ಯು ಆರ್ ರೈಟ್, ಎಲ್ಲ ಒಂದೇ. ಹಾಗಿದ್ರೆ ನೀವ್ ಯಾಕೆ ಈ 10 ರೂಪಾಯಿ ನೋಟ್ ಗಳನ್ನ ತಗೊಂಡು 1000 ರೂಪಾಯಿ ನೋಟ್ ಗಳನ್ನ ಕೊಡಬಾರ್ದು? ಆರ್ ಯು ಮ್ಯಾಡ್? ಜಾಜತ್ಕೆ ಈಗಿನ ಕಾಲದಲ್ಲಿ 10 ರೂಪಾಯಿಗೆ ಬೆಲೆನೇ ಇಲ್ಲ. ಬೈಟು ಕಾಫಿ ಬರೋದಂತೀನಿ. ನಾವೇನಾದ್ರೂ ಕೆಲಸ ಮಾಡ್ಬೇಕು ಅನ್ಕೊಂಡಿದೀವಿ ಜಾಜಿ ಅವ್ರೆ, ಅದಕ್ಕೋಸ್ಕರ ನೀವ್ ಯಾಕೆ ಈ ನೋಟ್ ಗಳನ್ನ ದೊಡ್ಡದ್ ಮಾಡಿ ಕೊಡಬಾರ್ದು? ಹೋಗಿ ಹಬಿನ ಕೇಳಿ. ಕೇಳದಕ್ಕೆ ಅವ್ರು ಎಲ್ಲಿದ್ದಾರೆ? ಕುಂದಾಪುರಕ್ಕೆ ಹೋಗಿ ಪಟ್ಟ ಕೂತು ಬಿಟ್ಟಿದಾರಲ್ಲ. ಜಾಜಿ ಅವ್ರೆ, ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಒಂದು ದಾರಿ ನೋಡ್ಕೋತೀವಪ್ಪ. ಜಾಜಕ್ಕೆ ನೀವೇ ಹೇಳಿ, ನಾವು ಡಿಟೆಕ್ಟಿವ್ ಕೆಲಸದಲ್ಲಿ ಮಾಸ್ಟರ್ಸ್ ತಾನೆ. ಅದ್ರಲ್ಲಿ ಅನುಮಾನನೇ ಇಲ್ಲ, ನೀವಿಬ್ರು ತುಂಬಾ ಬ್ರಿಲಿಯಂಟ್. ಹೌದು ಜಾಜಿ ಅವ್ರೆ, ಆ ಪಾಂಡ ರಂಗನಿಗೆ ಬುದ್ಧಿನೇ ಇಲ್ಲ. ಕಷ್ಟಪಟ್ಟು ಡಿಟೆಕ್ಟಿವ್ ಕೆಲಸ ಮಾಡೋದು ನಾವು, ಹೆಸರು ತಗೊಳ್ಳೋದು ಆ ಅಯೋಗ್ಯ. ನನ್ನ ಬೈತೀರಾ? ನೀವಿಬ್ರು ಅದೆಷ್ಟು ಬುದ್ಧಿವಂತರು ಅಂತ ನಾನು ನೋಡೇ ಬಿಡ್ತೀನಿ. ನನ್ನ ಹಬಿಗೆ ತಲೆ ಇಲ್ಲ ಅನ್ನೋ ವಿಷಯ ನಿಮ್ಗೂ ಗೊತ್ತಾಯ್ತಲ್ಲ. ಐ ಆಮ್ ಸೋ ಹ್ಯಾಪಿ. ಚೆಕ್ ದಿಸ್ 1000 ರೂಪೀಸ್. ಥ್ಯಾಂಕ್ ಯು ಜಾಜಿ ಅವರೇ. ಹಲೋ, ಎಕ್ಸ್ಕ್ಯೂಸ್ ಮಿ, ಇದು ದೋಸೆಗಲ್ಲ, ಏನಾದ್ರೂ ಒಳ್ಳೆ ಕೆಲಸ ಮಾಡೋಕೆ. ಜಾಜಕ್ಕೆ ಅದು ಪದ್ದುಗಾಯ್ತು, ಮತ್ತೆ ನನಗೆ ಬರಿ ಬಿಟ್ಲ. ಯು ಆಲ್ಸೋ ಟೇಕ್ 1000 ರೂಪೀಸ್. ಏನಾದ್ರೂ ಒಳ್ಳೆ ಕೆಲಸ ಮಾಡಿ. ಓಕೆ, ಅಡ್ಗೆ ಮನೆಗೆ ಬಂದಿದ್ರೆ ತಿನ್ನೋದಿಕ್ಕೆ ಏನಾದ್ರೂ ಕೊಡ್ತಿದ್ದೆ. ನೀ ಕರ್ತಿದ್ ನಮ್ಮನ್ನ? ಹೌದು, ಈ ಮನೆಯಲ್ಲಿ ಕೆಲವರು ಬುದ್ಧಿವಂತರಿದ್ದಾರೆ, ಇನ್ ಕೆಲವರು ಬುದ್ಧಿ ಹಿಂದೆ ಇರೋರು ಇದಾರೆ. ಹಾಗೇನಿಲ್ಲ ಕಡೆ, ಎಲ್ಲ ಹೋಲ್ಸೇಲ್ ಆಗಿ ಬುದ್ಧಿವಂತರು. ಮತ್ತೆ ಯಜಮಾನ್ರಿಗೆ ತಲೆ ಇಲ್ಲ, ಅಯೋಗ್ಯ ಅಂತೆಲ್ಲ ಅಂತಿದ್ದೆ. ತಮಾಷೆಗೆ ಹಾಗಿದ್ರೆ ನೀವಿಬ್ರು ಬುದ್ಧಿವಂತರು ಅಂತ ಪ್ರೂವ್ ಮಾಡಿ. ಅದಕ್ಕೆ 2 ನಿಮಿಷ ಪ್ರೂವ್ ಮಾಡ್ಬಿಡ್ತೀವಿ. ಬಿಟ್ಲ, ನಮ್ಮ ಟ್ಯಾಲೆಂಟ್ ಏನು ಅಂತ ಇವಳಿಗೆ ತೋರಿಸ್ಲೇಬೇಕು. ನೋಡ್ತಾರೆ ಏನು ಮಾಡ್ತೀನಿ ಅಂತ. ಚಂಪಾ, ಇದು ಗುಂಡು ಪಿನ್ನು, ನಾನು ಇದನ್ನ ಚಿಮ್ಮುತ್ತೀನಿ. 2 ನಿಮಿಷದಲ್ಲಿ ಇದನ್ನ ಹುಡ್ಕೊಂಡ್ ಬರಕ್ ಆಗುತ್ತಾ? ಅಷ್ಟೇ ತಾನೆ, ನೀನ್ ಮೊದ್ಲು ಚಿಮ್ಮು, ನಾನ್ ಹುಡ್ಕೊಂಡ್ ಬರ್ತೀನಿ. ಬರ್ತೀನಿ. ಸೆಕೆಂಡ್, 20 ಸೆಕೆಂಡ್ ಆಯ್ತು, 40 ಸೆಕೆಂಡ್ ಆಯ್ತು, 1 ನಿಮಿಷ ಆಯ್ತು. ಅದೇ 2 ನಿಮಿಷದಲ್ಲಿ ನೀನ್ ಗುಂಪಿನ ಹುಡುಕ ತೋರ್ಸ. ಬಿಟ್ಲ, ಟೈಮರ್ ಆನ್ ಮಾಡ. 10 ಸೆಕೆಂಡ್ ಆಯ್ತು, 20 ಸೆಕೆಂಡ್ ಆಯ್ತು, 40 ಸೆಕೆಂಡ್ ಆಯ್ತು, 1 ನಿಮಿಷ ಆಯ್ತು. ಸಿಕ್ಬಿಡ್ತು ನೋಡಿಲಿ ಗುಂಡ್ಪಿನ್ನು. ನಿನ್ ಕೈಲಿ 2 ನಿಮಿಷದಲ್ಲಿ ಹುಡ್ಕಕ್ ಆಗದಿದ್ದನ್ನ ನಾನು 1 ನಿಮಿಷದಲ್ಲಿ ಹುಡುಕಿದೀನಿ. ಈಗಲಾದ್ರೂ ಒಪ್ಪಕ್ಕೆ ತಾನೆ ನಾವು ಬುದ್ಧಿವಂತರು ಅಂತ? ಆಯ್ತಪ್ಪ, ನೀವಿಬ್ಬೆ ಬುದ್ಧಿವಂತರು, ನಿಮ್ ಬೆನ್ನ ನೀವೇ ತಟ್ಕೊಳ್ಳಿ. ಬಿಟ್ಲ, ನಾನು ನಿನ್ನ ಬೆನ್ನ ತಟ್ತೀನಿ, ನೀನು ನನ್ನ ಬೆನ್ನ ತಟ್ಟು. ಶಭಾಷ್, ಶಭಾಷ್. ಚಂಪಾ ಹೇಳ್ತಾ ಇದ್ಲು ನಿನ್ನೆ ನಿನ್ ಗುಂಪಿನ ಹುಡ್ಕೊಟ್ಟಿ ಅಂತ. ಅದೊಂಥರ ಟ್ರಿಕ್ ಕಣಮ್ಮ, ಆ ಟ್ರಿಕ್ ನನ್ಗೆ
ಹಾಗೆ ಪದ್ಧತಿ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅದೇನು ಅಂತ ನಂಗೂ ಹೇಳಿಪ್ಪ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಅದು ಹಾಗಲ್ಲ ಕಣೋ, ಇಷ್ಟು ದೊಡ್ಡ ಮನೇಲಿ ಅಷ್ಟು ಚಿಕ್ಕ ಗುಂಪಿನ ಅಥವಾ ಒಂದೇ ನಿಮಿಷದಲ್ಲಿ ಹುಡ್ಕೊಟ್ಟೆ ಅಂದ್ರೆ ನಂಗಂತೂ ನಂಬಕ್ಕೆ ಆಗ್ತಿಲ್ಲಪ್ಪ. ಹೇಗೆ ಅಂತ ಹೇಳಪ್ಪದ್ದು ನೋಡು ಪಲ್ಲು, ಅದೊಂದು ಮ್ಯಾಜಿಕ್ ಟ್ರಿಕ್. ನಾನು ಎಷ್ಟಿದ್ದೆ ಬೇರೆ ಗುಂಪಿನ ಚಿಕ್ಕ ಅಂತ ತೋರಿಸಿದ್ದೆ ಬೇರೆ ಗುಂಪಿನ, ಒಂದೇ ತರದ ಎರಡು ಗುಂಪಿನ ಇಟ್ಕೊಂಡಿದ್ದೆ. ಏನಪ್ಪ ಒಟ್ನಲ್ಲ ಚಂಪಕ್ ಸರಿಯಾಗಿ ಬುದ್ಧಿ ಕಲ್ಸಿದೀರ. ಅವ್ಳು ಯಾವಾಗ ನೋಡಿದ್ರೆ ನಿಮ್ಗೆ ದಡ್ರು ದಂಡಪಿಂಡಗಳು ಅಂತ ಬೈತಾನೆ ಇರ್ತಾಳೆ. ನೀವ್ ಹೀಗೆ ಆಗಾಗ ನಾವು ದಡ್ರಲ್ಲ ಬುದ್ಧಿವಂತರು ಅಂತ ಪ್ರೂವ್ ಮಾಡ್ಬೇಕು. ಆ ಚಂಪನ್ನ ಕರೆದು ಮತ್ತೆ ನಮ್ಮ ಬುದ್ಧಿವಂತಿಕೆ ಪ್ರದರ್ಶನ ಮಾಡೋಣ. ಅಷ್ಟೇ ತಾನೇ ಚಂಪ ಬರ ಇಲ್ಲಿ ತಿಂಡಿ ಇಲ್ಲ ಕಂದ್ರು ಬೇಕು ಅಂತ ಯಾರೇ ಕೇಳಿದಿವಾಗ ಬಿಸಾಕೋ ನಾನು ಹುಡ್ಕೋಬರ್ತೀನಿ. ಬಿಸಾಕೋದು ಹುಡ್ಕೋದು ಎಲ್ಲ ಬೇಕಾಗಿಲ್ಲ. ಈ ಮನೆಯಲ್ಲಿ ನಾನು ಏನಾದ್ರೂ ಒಂದು ವಸ್ತುನ ಕದೀತೀನಿ, ಅದನ್ನ ನೀವು ಕಂಡು ಹಿಡಿಬೇಕು. ಅಂದ್ರೆ ಇದೇ ಮನೆ ಕದ್ದು ಇದೇ ಮನೆ ಬಚ್ಚಿಟ್ಟೆ? ಹೌದು, ನಾನು ಮೂರ್ ಸತಿ ಕದೀತೀನಿ. ನೀವು ಏನಾದ್ರೂ ಒಂದ್ ಎರಡ್ ಸತಿ ಆದ್ರೂ ಹುಡುಕ್ಬೇಕು. ಸಾಕ್ಷಿ ಸಮೇತ ಹಿಡಿಬೇಕಾ? ಹೌದು, ಹಾಗೇನಾದ್ರೂ ನೀವು ಸಾಕ್ಷಿ ಸಮೇತ ಹಿಡಿದಿದ್ದೆ ಆದ್ರೆ ನಾನ್ ಸೋತೆ ಅಂತ ಒಪ್ಕೊಂಡು ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ. ನೀವೇನಾದ್ರೂ ಹುಡ್ಕಕ್ ಆಗ್ಲಿಲ್ಲ ಅಂದ್ರೆ 10,000 ರೂಪಾಯಿನ ನನಗ್ ಕೊಡ್ಬೇಕಾಗುತ್ತೆ. ಅದು ಆಗ್ಲಿಲ್ಲ ಅಂದ್ರೆ ಹಿಟ್ ರೂಪ ಕೆಲ್ಸಕ್ ಹಾಕೋತೀನಿ. ಚಾಲೆಂಜ್ ಚಾಲೆಂಜ್ ವೆರಿ ಗುಡ್ ವೆರಿ ಗುಡ್. ಆ ಚಂಪುಂಗೆ ಇದೇ ರೀತಿ ಚೀಟ್ ಮಾಡಿ ಮಾಡಿ ಲೆಸನ್ ಟೀಚ್ ಮಾಡ್ಬೇಕು. ಏನಂತೆ ಅದು ಚಾಲೆಂಜ್? ಚಂಪ ಮನೇಲಿ ಏನೋ ಕದೀತಾಳಂತೆ, ಅದನ್ನ ನಮ್ಮ ಯಜಮಾನ್ರು ಮತ್ತೆ ಪದ್ದು ಕಂಡು ಹಿಡಿಬೇಕಂತೆ. ಮನೆಯವಳಾಗಿ ಮನೇಲೇ ಕದೀತಾರಂತ ಮಾಡಕ ಬೇರೆ ಕಸ್ಬಿಲ್ವಂತ ಇವಳಿಗೆ. ಈ ಒಂದು ಆಟ ಅಷ್ಟೇ ಅಲ್ವಾ, ಯಾರು ಕೇಳ್ತಾರೋ ನೋಡೋಣ ಬಿಡಮ್ಮ. ನಮ್ಮ ಕಂಡುಗಳಲ್ಲಿ ಒಂದಿದೆ ಇತಿಹಾಸದಲ್ಲಿ ಇದುವರೆಗೂ ಮನೇಲಿ ಕದ್ದವನೇ ಇಲ್ಲ. ಈ ತಲೆ ಕೆಟ್ಟ ಅಳಿಯಂದಿರು ಪದ್ದು ಸೇರ್ಕೊಂಡಾಗಿಂದ ಮನೆ ಅಧ್ವಾನವಾಗಿ ಹೋಯ್ತು. ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ನೂ ಬದುಕಿದ್ದೀನಲ್ಲ, ಎಲ್ಲ ನನ್ನ ಕಲ್ಮ ಕಲ್ಮ. ಅಯ್ಯೋ ಬಾಲ ಪದ್ದು ಬಿಟ್ಲ, ನನ್ಗೆ ಯಾಕೋ ಇದು ರಿಸ್ಕ್ ಅನ್ಸ್ತಾ ಇದೆ. ಈ ತರ ರಿಸ್ಕ್ ನ ರಸ್ಕ್ ಮಾಡಿ ತಿನ್ನೋದು ನಮಗೆ ಕರಗತವಾಗ್ಬಿಟ್ಟಿದೆ. ಅಷ್ಟಕ್ಕೂ ಅವಳು ಕತ್ಮಾಲ್ನ ಹಳ್ಳಿಗೆ ಸಾಗಿಸ್ತಾ ಇಲ್ಲ, ಇದೇ ಮನೇಲೆ ಇಟ್ಟಿರ್ತಾಳಂತೆ. ಅದನ್ನ ಕಂಡುಹಿಡಿದಕ್ಕೆ ಅಂತ ನಿಜವನ್ನ ನೀವು ಯಾಕೆ ಟೆನ್ಷನ್ ಮಾಡ್ಕೊತಾ ಇದ್ರೆ ಜಜ್ಜಕ್ಕೆ? ನೀವೇನು ಕಂಡು ಹಿಡಿತೀರಾ? ಅಕಸ್ಮಾತ್ ಆ ಒಡವೆಗಳು ಸಿಗದೆ ಇದ್ರೆ ಗೋಲ್ಡ್ ಆರ್ನಮೆಂಟ್ಸ್ ನ ಕಳ್ಕೊಳ್ಳೋದು ನಾನು. ರಾಜಿ ಅವ್ರೆ, ನಾವು ಬುದ್ಧಿವಂತರು ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಇದು ಸದಾವಕಾಶ, ಅದಕ್ಕೆ ನೀವ್ ಯಾಕೆ ಕಲ್ಲಾಗ್ತಾ ಇದೀರಾ? ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಜಜ್ಜಕ್ಕೆ ನೋಡ್ತಾ ಇದ್ರೆ ಆ ಚಂಪನ್ಗೆ ನಾವ್ ಹೇಗೆ ಬುದ್ಧಿ ಕಲಿಸ್ತೀವಿ ಅಂತ. ಇನ್ನು ಯಾವತ್ತೋ ನಮ್ ತಂಟೆಗೆ ಬರಬಾರ್ದು, ಹಂಗ ಮಾಡ್ತೀವಿ. ವೆರಿ ಗುಡ್. ಓಕೆ ಓಕೆ, ನೀವು ಶುರು ಹಚ್ಕೊಳ್ಳಿ, ನನ್ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ. ಎರಡು ಸಲ ರಿಟರ್ನ್ ಆಗಿ ಅವಳನ್ನ ಹಿಡಿರಿ, ನಾನೇ ಅವಳನ್ನ ವಿಲೇಜ್ಗೆ ಸೆಂಡ್ ಮಾಡ್ತೀನಿ. ಅತ್ತೆ ಅತ್ತೆ ಒಂದ್ ನಿಮಿಷ ಇಲ್ಲೇ ಬರ್ತೀನಿ. ಹಾ ಹಾ, ನಿಧಾನಕ್ಕೆ ಬನ್ನಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್? ನೀನು ನೀನ್ ನುಳಿಯೋದು ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿದೆ. ನನ್ನ ಬಂಗಾಳ ಏನು ಇವತ್ತು ಲೂಮ್ ಒಳಗೂ ಬಂದ್ಬಿಟ್ಟೆ. ಅತ್ತೆ ನೀವ್ ಕೆಳಕ್ ಬಂದಿಲ್ವಲ್ಲ, ಅದಕ್ಕೆ ನಾನ್ ಮೇಲ್ ಬಂದೆ. ಮೊದ್ಲು ನಿಮ್ಮ ಕಾಫಿ ಕೊಡದೆ ಬೇರೆಯವ್ರ ಕಾಫಿ ಕೊಡಕ್ ಮನ್ಸೇ ಆಗಲ್ಲ ಅತ್ತೆ. ಕಾಫಿ ಹೇಗಿದೆ? ಅಯ್ಯೋ, ನೀನು ಮಾಡೋ ಕಾಫಿ ರುಚಿನ ಕೇಳಬೇಕೇನೆ. ಸೂಪರ್ ಸೂಪರ್. ಸರಿ ಸರಿ, ಕಾಫಿ ಕುಡಿದ್ಮೇಲೆ ಕಪ್ನ ಕ್ಲೀನ್ ಆಗಿ ತೊಳೆದಿಟ್ಬಿಡಿ. ಕಲ್ಮ ಕಲ್ಮ ರೇ ಚಂಪ ಚಂಪ ಬಾಳೆಯಲ್ಲಿ ಏನತ್ತೆ? ನನ್ನ ಪೆಟ್ಟಿನಿಂದ ಒಂದ್ ಜೊತೆ ಬಂಗಾರದ ಬಳೆ ಕಾಣ್ತಾ ಇಲ್ಲ. ಏನೋ ಬಂಗಾರದ ಬಳೆ ಕಾಣ್ತಾ ಇಲ್ವಾ? ಯಾಳು ಕಟ್ಟಿದ್ದಾಗೋ ಮರ್ಯಾದ ಯಾಕೆ ತಂದು ಕೊಟ್ಬಿಡಿ, ಇಲ್ಲ ಅಂದ್ರೆ ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗುತ್ತೆ. ಅತ್ತೆ ಇನ್ಯಾರು ಈ ಚಂಪನ ಕದ್ದಿರ್ತಾಳೆ? ಅತ್ತೆಯವ್ರ ಬಳೆ ಕದ್ದು ನಾನೇನ್ ಮಾಡ್ಲಿ? ಇಲ್ಲ ಕಣೋ, ಯಾವಾಗ ಕದ್ಲು ಅದೇ ಗೊತ್ತಾಗ್ತಿಲ್ಲ ಕಣೋ. ಅತ್ತೆ ನಿಮ್ ರೂಮ್ಗೆ ಯಾರ್ಯಾರು ಬಂದಿದ್ರು ಹೇಳಿ. ಕಸ ಕುಡ್ಸಕ್ಕೆ ಅಂತ ಇವಳು ಬರ್ತಾಳೆ, ಮಾತಾಡ್ಸಕ್ಕೆ ಅಂತ ಎಲ್ಲರೂ ಬರ್ತಾ ಇರ್ತಾಳೆ. ನಾನ್ ಇಲ್ದೇ ಇರುವಾಗ ನಾಯಿ ಬೆಕ್ಕು ಬರ್ತವೆ, ತಡೆಯಲಿಕ್ಕಾಗುತ್ತಾ? ಅಡ್ಮಿಷನ್ ಬೋರ್ಡ್ ಹಾಕಕ್ಕಾಗುತ್ತಾ?
ಕದ್ದು ಬಿಟ್ನ, ನೀವೇನಾದ್ರೂ ಕದ್ದಿದ್ರೆ ಕೊಟ್ಬಿಟ್ರ? ನಾವ್ ಕದ್ದಿಲ್ಲ, ನಮ್ಗದ್ ಗೊತ್ತೇ ಇಲ್ಲ. ಕಳ್ದೋಗಿರೋದನ್ ಹುಡ್ಕಿ ಹಾಗಾದ್ರೆ ಒಂದ್ ಗುಂಪಿನ ಎಷ್ಟು ಇನ್ನೊಂದ್ ಗುಂಪಿನ ಅಂತ ತೋರಿಸಿದ್ರಲ್ಲ ಹಾಗೆ ಹುಡ್ಕಿ. ಸೋತೆ ಅಂತ ಒಪ್ಕೊಳ್ಳಿ, ನಾನ್ ಸಹಾಯ ಮಾಡ್ತೀನಿ. ಆಯ್ತು ಸೋತೆ. ಅತ್ತೆ, ನಿಮ್ ಬಳೆಗಳನ್ನ ಮಂಚದ ಕೆಳಗೆ ಬೀಳಿಸ್ಕೊಂಡಿದ್ರಿ, ಕಸ ಗುಡಿಸ್ಬೇಕಾದ್ರೆ ಸಿಕ್ಕಿತ್ತು, ಎತ್ತಿಟ್ಟಿದ್ದೆ, ತಗೊಳ್ಳಿ. ಅವಳ ಹೆಂಗ್ ಕದ್ದು ಅಂತಾನೆ ಗೊತ್ತಾಗ್ತಿಲ್ಲ. ಅತ್ತೆ ಒಡವೆಗಳನ್ನ ಕದ್ದ ಹಾಗೆ ನನ್ನ ಒಡವೆಗಳನ್ನೇನಾದ್ರೂ ಕದ್ಬಿಟ್ರೆ ಏನ್ರೋ ಮಾಡ್ತೀರಾ? ಗಾಜವ್ರೆ, ನೀವೇನು ಯೋಚನೆ ಮಾಡ್ಬಿಡಿ, ಚಪ್ಪನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋ ವ್ಯವಸ್ಥೆ ನಾವು ಮಾಡ್ತೀವಿ. ಬಿಟ್ಲ ಪತ್ತೆದಾರಿ ಪುರುಷೋತ್ತಮನ್ ಕಾದಂಬರಿಗಳನ್ನು ನಾನು ಓದ್ತೀನಿ. ನಾನು ಐದನೇ ಶಾಸ್ತ್ರಗಳು ಓದ್ತೀನಿ. ಏನಪ್ಪ, ಕಳ್ತನ ಬಗ್ಗೆ ನೀವು ಚೆನ್ನಾಗಿ ತಯಾರಿ ತಗೋಬೇಕು. ಕಳ್ತನ ಎಲ್ಲೆಲ್ಲಾಗುತ್ತೆ, ಯಾವ ಯಾವಾಗ ಆಗುತ್ತೆ ಅಂತ ಯೋಚನೆ ಮಾಡಿ ಕಂಡುಹಿಡಿಬೇಕು. ನಾವೇನಮ್ಮ ಮಾಡಿದ್ರು, ನಾವು ಚಾಪೆ ಕಲ್ಲಿ ನುಗ್ಗಿದ್ರೆ ಅವಳು ರಂಗೋಲಿ ಕಲ್ಲಿಗೆ ನುಗ್ಗ್ತಾ ಇದ್ದಾಳೆ. ಮತ್ತೆ ಒಪ್ಕೋಬೇಕಿತ್ತು, ಏನಾದ್ರೂ ಸೋತು ಮುಖಕ್ಕೆ ಮಸಿ ಬಳ್ಕೋಬೇಕು. ಮಕ್ ಮಕ್ ಓದ್ಬಿಡ್ತೀನಿ. ಏನ್ ಜಾಜಿ ಅವ್ರೆ ಕರೆದಿದ್ದು, ಮಸಾಲೆ ದೋಸೆ ದುಡ್ಡು ಕೊಡ್ತೀರಾ? ನೋ ಡಾಕ್ಟರ್ ರಮೇಶ್, ರೂಮ್ ನಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದು ಉಗ್ರ ಕಾಣಿಸ್ತಾ ಇಲ್ಲ, ಡೈಮಂಡ್ ರಿಂಗು. ಡೈಮಂಡ್? ಇನ್ಯಾರು? ನೀನೇ ಕದ್ದಿರ್ತೀಯ. ನಾನ್ ಯಾಕ್ರಿ ಕದಿಲಿ? ಒಂದ್ ವೇಳೆ ನಾನೇ ಕದ್ದಿದ್ದೀನಿ ಅಂತಾದ್ರೆ ನಾನ್ ಕದಿಬೇಕಾದ್ರೆ ಬಂದು ರೆಡ್ ಹ್ಯಾಂಡ್ ಹಾಕಿ ಹಿಡಿಬೇಕಾಗಿತ್ತು. ಲೋಪದ್ದು ನೀನ್ ಯಾವ ನೋಡ್ಕೊತಾ ಇಲ್ಲ. ಯಾವಾಗ ಜಾಜಿ ಅವ್ರ ರೂಮ್ ಬಂದ್ರು ಅಂತ ನಾನು ನೋಡಕ್ ಆಗ್ಲಿಲ್ಲ. ಒಪ್ಕೊಂಡಿರೋ ಚಾಲೆಂಜ್ ತುಂಬಾ ಡೇಂಜರಸ್. ಆ ರಿಂಗ್ ಎಷ್ಟು ಕಾಸ್ಟ್ಲಿ ಗೊತ್ತೇನ್ರೋ? ಹೀಗಾದ್ರೂ ಮಾಡಿ ಆ ರಿಂಗ್ ನ ಹುಡುಕಿ ಚಂಪನ್ನ ಸೋಲ್ಸಿ. ಈರುಳ್ಳಿ ಗೇಮ್ಗಳೆಲ್ಲ ನನಗೆ ಇಷ್ಟ ಆಗಲ್ಲ. ಒಂದು ದಿನ ಟೈಮ್ ಕೊಡು, ಹುಡುಕ್ತೀವಿ. ಆಯ್ತು, ನೀವು ಹುಡುಕಿದ್ದೆ ಆದ್ರೆ ನಾನ್ ಸೋತೆ ಅಂತ ಒಪ್ಕೋತೀನಿ. ಏನಪ್ಪ, ನಿಮ್ಗೆ ರಿಂಗ್ ಹುಡ್ಕಕ್ಕೆ ನಾನ್ ಸಹಾಯ ಮಾಡ್ಲ? ಅಲ್ಲು ಚಾಲೆಂಜ್ ಒಪ್ಕೊಂಡ್ರದು ಇವ್ರಿಬ್ರು, ಇವ್ರಿಬ್ರೆ ಹುಡುಕ್ಬೇಕು. ನೀನ್ ಸೈಲೆಂಟ್ ಆಗಿ ಇಲ್ಲಿಂದ ಜಗ ಖಾಲಿ ಮಾಡೋ. ಏನ್ರು ಹಾಕ್ ನೋಡ್ತಾ ಇದೀರಾ? ರಿಂಗ್ ಎಲ್ಲಿಟ್ಟಿದ್ಯಾ ಅಂತ ಯೋಚನೆ ಮಾಡ್ತಾ ಇದೀವಿ. ಕಟ್ಟಿದ್ರೆ ಹೋಗ್ಬಿಡ್ಕಿ. ನಾವೇನ್ ನಿಮ್ ಬಾಗಿಲ್ ಸತ್ತೋಗಿದೀವ? ಯಾಕೆ ಟೆನ್ಷನ್ ಅಲ್ಲಿ ಕೂತಿದ್ದೀರಾ? ಡೈಮಂಡ್ ರಿಂಗ್ ತಾನೆ ನಾವು ಹುಡ್ಕೊಡ್ತೀವಿ, ಆರಾಮಾಗಿರ್ಲಿ. ವಿಟ್ಲ, ಚಂಪಾ ಉಂಗ್ರನ್ ಇಲ್ಲಿ ಯಾಕೋ ಬಚ್ಚಿಟ್ಟಿರ್ತಾಳೆ. ಅವಳೇನಾದ್ರು ಬಚ್ಚಿಟ್ಟಿದ್ರೆ ಅಡುಗೆ ಮನೆಯಲ್ಲಿರೋ ಸಾಸಿವೆ ಡಬ್ದಲ್ಲಿ ಬಚ್ಚಿಟ್ಟಿರ್ತಾಳೆ. ಅಲ್ಲೇ ಹೋಗಿ ಹುಡುಕಿ, ನನ್ ಕದ್ದಿದ್ರೆ ಅಲ್ವಾ ಸಿಗೋದಿಕ್ಕೆ? ಯಾವ ಮೀಟಿಂಗ್ ಅಲ್ಲಿ ಕಳ್ಕೊಂಡ್ರೋ ಏನೋ ಜಾಜಿ ಅಕ್ಕ. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುಡ್ದು ಬಿಡ್ತೀರಿ. ಪಕ್ಕೆ ಮುಯ್ಯ ಮತ್ ಪಕ್ಕದಲ್ಲಿರ್ಲಿ, ಮೊದ್ಲು ನಿಮ್ ಉಂಗ್ರನ ಎಲ್ ಕಳ್ಕೊಂಡ್ರಿ ಅಂತ ಹೇಳ್ರಿ. ಬೆಳಗ್ಗೆ ಇತ್ತು, ಸ್ನಾನಕ್ ಹೋಗ್ಬೇಕಾದ್ರೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ. ಸ್ನಾನ ಮುಗಿಸ್ಕೊಂಡ್ ಬಂದ್ ನೋಡ್ತೀನಿ, ರಿಂಗ್ ಕಾಣಿಸ್ತಾನೆ ಇಲ್ಲ. ಎಷ್ಟು ಕಾಸ್ಟ್ಲಿ ಉಂಗ್ರ ಗೊತ್ತಾ? ಸೋತ್ವಿ ಅಂತ ಒಪ್ಕೊಳ್ರೋ? ಯಾವ್ದೇ ಕಾರಣಕ್ಕೂ ನಾವ್ ಸೋತಿದೀವಿ ಅಂತ ಒಪ್ಕೊಳ್ಳೋದಿಲ್ಲ, ಹುಡುಕೆ ಹುಡುಕ್ತಿವಿ. ಹಾಗಿದ್ರೆ ಹುಡುಕಿ. ಉಂಗ್ರ ಇಲ್ಲೆಲ್ಲೂ ಇಲ್ಲ ಅಂದ್ಮೇಲೆ ನೀನ್ ಹೇಳ್ದಂಗೆ ಅದ್ ಅಲ್ಲೇ ಇರುತ್ತೆ. ಬಾ, ನಾವ್ ಅಲ್ಲೇ ಹೋಗಿ ಹುಡುಕೋಣ. ದ್ರಾಕ್ಷಿ ಗೋಡಂಬಿನೆಲ್ಲ ತಿಂತಾ ಇದ್ದೀರಾ? ನೀನ್ ಯಾರು ನಮ್ಮ ಯಜಮಾನ್ರ ಹೊಡಿಯಕ್ಕೆ? ಉಂಗ್ರ ಹುಡ್ಕೊಂಡು ನೆಪ ಮಾಡ್ಕೊಂಡು ಬಂದು ಇಲ್ಲಿರೋ ಸರ್ಕುಗಳನ್ನೆಲ್ಲ ಖಾಲಿ ಮಾಡಿದ್ರೆ ನಮ್ಮ ಯಜಮಾನ್ರ ಬಂದ್ ಕೇಳ್ದಾಗ ನಾನು ಏನಂತ ಉಂಗ್ರ ಕೊಡ್ಲಿ? ಏನಪ್ಪ, ಏನ್ ಹುಡ್ಕೊಂಡ್ ಬಂದಿದ್ರು? ಆ ಕೆಲ್ಸ ಮಾಡ್ಕೊಂಡು ಹೋಗ್ಬಾರ್ದ? ಹೋಗಿ ಇಲ್ಲಿಂದ. ಏನಮ್ಮ ಸಿಕ್ತಾ ನಿನ್ ಉಂಗ್ರ? ಇಲ್ಲ ಅತ್ತ. ಅಯ್ಯೋ ಯಾಕಮ್ಮ ಈ ಆಟ? ಒಬ್ರು ಕದ್ದು ಮುಚ್ಚಿಡೋದು, ಇನ್ನಿಬ್ರು ಅದನ್ನ ಹುಡುಕೋದು, ಯಾಕೆ ಬೇಕು ಇಂತ ಆಟ? ಅತ್ತೆ, ಆ ಪದುವಿಟ್ಲ ಇಬ್ರು ತಾವೇ ಬುದ್ಧಿವಂತರು ಅಂತ ತೋರಿಸ್ಕೋಬೇಕಂತೆ, ಅದಕ್ಕೆ ಚಾಲೆಂಜ್ ಕಟ್ಟಿರೋದು. ಗಂಡು ಪುಣ್ಯಗಳ ಬಂದ ಇಲ್ಲಿ ಏನ್ ರಂಗತ್ತೆ? ಸಿಕ್ಕೇನ್ರೆ ಎಲ್ಲಾ ಕಡೆ ಹುಡುಕ್ಬಿಟ್ಟು ಎಲ್ಲೂ ಸಿಗ್ಲಿಲ್ಲ. ನೋಡೆ ನನ್ ಸೊಸೆ ಮುಖ ನೋಡೆ, ಒಳ್ಳೆ ಲಿಂಗ ತಿಂದ ಮಂಗೊಂದ್ ಥಲ ಆಗಿದೆ. ಅದ್ ಎಲ್ಲಿದೆ ಅಂತ ಹೇಳ್ಬಿಡೆ. ಅದು ನನ್ ಲಕ್ಕಿ ಉಂಗ್ರ, ಅವ್
ಒಬ್ರು ಸಿಗ್ಲಿಲ್ಲ ಅಂದ್ರೆ ಎಲೆಕ್ಷನ್ ಅಲ್ಲಿ ನನ್ ಗೆಲ್ಲೋಕೆ ಆಗಲ್ಲ. ಪದ್ದು ಬಿಟ್ಟನೆ ಕದ್ದು ಎಲ್ಲಾದ್ರೂ ಬಚ್ಚಿಟ್ಟಿರ್ಬೋದು, ನಾನೇನ್ ಮಾಡ್ಲಿ? ಆಡೋ ಮಾತು ಒಂದ್ ಅರ್ಥ ಬೇಡವೇನೆ. ಚಾಲೆಂಜ್ ಪ್ರಕಾರ ನೀನ್ ಕದಿಬೇಕು, ಅದನ್ನ ನಾವ್ ಹುಡುಕ್ಬೇಕು. ಅಂತದ್ರ ನಾವ್ ಹೆಂಗೆ ಕದೇಕಾಗತ್ತೆ? ಎಲ್ಲ ಕಡೆ ಹುಡುಕಿದಿರ ತಾನೆ. ನಿಮ್ಮನ್ನ ನೀವು ಚೆಕ್ ಮಾಡಿದೀರಾ? ಮೊದ್ಲು ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ಮೊದ್ಲು ಚೆಕ್ ಮಾಡ. ಏನಿಲ್ಲ ಕಣ. ನಿನ್ನ ಹತ್ರ ಏನು ಇರಲ್ಲ ಬಿಡ. ಅವಳು ಚೆಕ್ ಮಾಡು ಅಂತ ಹೇಳಿದಾಳೆ, ನೀನು ಚೆಕ್ ಮಾಡು. ಇರಲ್ಲ ಬಿಡ, ನಿನ್ನ ಹತ್ರ ಚೆಕ್ ಮಾಡು. ನಿನ್ನ ಹತ್ರ ಇರಲ್ಲ ಬಿಡ. ಮಾಡಪ್ಪ. ನಿನ್ನ ಹತ್ರ ಬಿಡ. ರಾಜಕ್ಕೆ ನಿಮ್ಮ ಡೈಮಂಡ್ ರಿಂಗ್ ಪದ್ದು ಚಡ್ಡಿ ಒಳಗಿತ್ತು. ಯಾರ್ ಬುದ್ಧಿವಂತರು ಅಂತ? ಲೇ ಚಂಪಾ, ನೀನೇ ಉಂಗ್ರ ಹಾಕದ್ದು ನನ್ನ ಜೋಬ್ನಲ್ಲಿ ಯಾಕೆ ಇಟ್ಟಿರ್ಬಾರ್ದು? ರೇಟ್ ಫಂಡ್ ಆಗಿ ಹಿಡ್ದು ಮಾತಾಡೋ. ನೀವಿಬ್ರು ಸೋತಿರೋದಕ್ಕೆ ಈಗ 10,000 ರೂಪಾಯಿ ನಾನು ಕೊಡ್ತೀರಾ ಅಥವಾ ಹಿಟ್ ರೂಪಕ್ಕೆ ಬರ್ತೀರೋ? ಚಂಪಾ, ಒಂದೇ ಒಂದು ಚಾನ್ಸ್ ಕೊಡು, ರೆಡ್ ಹ್ಯಾಂಡ್ ಆಗಿ ನಿನ್ನ ಹಿಡಿತೀವಿ. ಆಯ್ತು, ಇನ್ನೊಂದು ಚಾನ್ಸ್ ಕೊಡ್ತೀನಿ. ಆದ್ರೆ ನಿಮ್ಮಿಬ್ರಿಗೂ ಇವತ್ತಿಗೆ ಊಟ ತಿಂಡಿ ಎಲ್ಲ ಒಬ್ಬದ್ದು. ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೋಸ್ಕರ ಈ ಪೆನ್ ತಂದಿದ್ದೀನಿ. ನೀನು ಪೆನ್ ಅಲ್ಲಿ ಅವಳ ಹತ್ರ ಮುಚ್ಚಳಿಕೆ ಬರ್ಸ್ಕೊಂಡು ಆಟೋಗ್ರಾಫ್ ಹಾಕಿಸ್ಕೋತ್ಯಾ? ಓ, ಇದಂತಿಂತ ಪೆನ್ ಅಲ್ಲ ಕಣೋ, ಇದು ಕ್ಯಾಮರಾ ಪೆನ್. ಇದನ್ನ ಜಾಜತ್ಗೆ ರೂಮ್ ಅಲ್ಲಿ ಇಡೋಣ. ಅಪ್ಪಿ ತಪ್ಪಿ ಅವಳು ಏನಾರು ಕದಿಯಕ್ಕೆ ಅಂತ ಬಂದ್ರೆ ಸಿಗಾಕೊಂಡ್ಬಿಡ್ತಾಳೆ. ಹೆಂಗಿದೆ ಐಡಿಯಾ? ಸೂಪರ್. ಹೇಳಿ ಜಾಜತ್ಗೆ. ರೂಮ್ ನಲ್ಲಿ ಇದ್ದ ನನ್ ಮೊಬೈಲ್ ನೆಕ್ಲೆಸ್ ಎರಡು ಕಾಣಿಸ್ತಾ ಇಲ್ಲ. ಇಲ್ಲಿದೆ ಸಾಕ್ಷಿ. ಏನಿದು? ಕ್ಯಾಮರಾ ಪೆನ್. ಯಾರು ಕದ್ದಿದ್ದಾರೆ ಅಂತ ದೃಶ್ಯ ರೂಪದಲ್ಲಿ ತೋರಿಸ್ತೀವಿ, ಬನ್ನಿ ಕೂತ್ಕೊಳ್ಳಿ. ಚಂಪಾ, ಈಗ ನಿನ್ನ ಬಂಡವಾಳ ಫೈಲ್ ಆಗುತ್ತೆ ನೋಡಿ. ಗೋಡಂಬಿ ನಾವು ಕದ್ದು ತಿಂತಿರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ನಾನು ಹೆಂಗ್ ಕೇಳಿದ್ರೆ ನಾನೇ ನಿಮ್ ಮುಖದ ಮೇಲೆ ಎಸೆತಿರ್ಲಿಲ್ವಾ? ಏನಪ್ಪ, ಕದ್ದು ತಿಂದಿದ್ದು ಅಲ್ಲದೆ ಅದನ್ನ ರೆಕಾರ್ಡ್ ಮಾಡ್ತಾ ತೋರಿಸ್ತಿದಿರಲ್ಲ, ನಿಮ್ ಜನ್ಮಕ್ಕೆ ಒಂದಿಷ್ಟು ನಾಚಿಕೆ ಆಗಲ್ವಾ? ನಮ್ಮ ಪಲ್ಲು, ಈ ಕ್ಯಾಮರಾ ಪೆನ್ ನಾವು ಜಾಜಕ್ಕಿರೋ ಮನೆಟ್ಟಿದ್ವಿ. ಈಗ್ಲಾದ್ರೂ ನೀವ್ ಸೋತ್ರಿ ಅಂತ ಒಪ್ಪತ್ತೀರಾ? ಇಲ್ಲ, ಇನ್ನು ಒಂದೇ ಒಂದು ಚಾನ್ಸ್ ಕೊಡ, ನಾವು ಬುದ್ಧಿವಂತರು ಅಂತ ನಿರೂಪಿಸ್ತೀವಿ. ಚಂಪಾ, ನಮ್ಮ ಜಾಜತ್ ರೂಮ್ ಅಲ್ಲಿ ನಿನ್ನೆ ಕದ್ದಿದ್ದಾಳೆ ಅಂದ್ಮೇಲೆ ಇವತ್ತು ಅದೇ ರೂಮ್ ಅಲ್ಲಿ ಕದ್ದು ಬಕ್ರ ಆಗಲ್ಲ. ಹಾಗಿದ್ರೆ ಇವತ್ತು ಅವಳು ರಂಗತ್ತೆ ರೂಮ್ ಅಲ್ಲಿ ಕದಿಯೋ ಪ್ರಯತ್ನ ಮಾಡಬಹುದು. ಕರೆಕ್ಟ್ ಆಗಿ ಹೇಳಿದೆ. ನಡಿ, ಈ ಕ್ಯಾಮರಾ ಪೆನ್ ನ ನಮ್ಮ ಅತ್ತೆ ರೂಮ್ ಅಲ್ಲಿ ಸ್ಟಿಚ್ ಮಾಡ್ಬಿಡೋಣ. ಅತ್ತೆಯವ್ರೆ, ಶುಭೋದಯ. ಬೆಳೆ ಬೆಳಿಗ್ಗೆ ತಮ್ಮ ಮುಖ ದರ್ಶನ ಆಯ್ತೋ ಇಲ್ವೋ, ಏನೇನು ಕಾದಿದೆಯೋ ಆ ಬಂಡಬಳೇಶ್ವರನ್ಗೆ ಗೊತ್ತು. ಅತ್ತೆಯವ್ರೆ, ನಿಮ್ಮ ರೂಮ್ ಅಲ್ಲಿ ನಿನ್ನೆ ರಾತ್ರಿ ಯಾವ್ದಾದ್ರು ಒಂದ್ ವಸ್ತು ಕಳತನ ಆಯ್ತಾ? ಕಳ್ಸೋದಕ್ಕೆ ನನ್ನ ಹತ್ರ ಏನಿದೆ ಅಂತ ಬಲ್ತಾಳೆ. ಬಂದೆ ಆ ಯಮದೇವ ಬರಬೇಕು ಅಷ್ಟೇ. ಏನಪ್ಪ, ಅಮ್ಮನ ರೂಮ್ ಅಲ್ಲಿ ಏನು ಕಳ್ತನ ಆಗಿಲ್ಲ ಅಂದ್ರೆ ಆ ಕ್ಯಾಮ್ರಾ ಪೆನ್ ಇಟ್ಟಿದ್ ವೇಸ್ಟ್ ಆಗ್ಬಿಡುತ್ತೆ ಅಷ್ಟೇ. ಗೊತ್ತಾಗತ್ತೆ, ಈಗ ಗೊತ್ತಾಗತ್ತೆ. ಪದ್ದು, ಅತ್ತೆ ರೂಮ್ ಅಲ್ಲಿ ಇಟ್ಟಿರೋ ಆ ಪೆನ್ ನ ತಗೊಂಬಾರು. ರಂಗತ್ತೆ ರೂಮ್ ಅಲ್ಲಿ ಇಟ್ಟು ಕ್ಯಾಮ್ರಾ ಪೆನ್ ಕಾಣಿಸ್ತಿಲ್ಲ ಕಣ. ಸಾಕ್ಷಿಗೆ ಅಂತ ಇದ್ದಿದ್ದ ಕ್ಯಾಮ್ರಾ ಪೆನ್ ಕದ್ದು ಬಿಟ್ರ ಪದ್ದು ಬಿಟ್ಲ. ರೂಮ್ ಅಲ್ಲಿ ನನ್ನ ನ್ಯಾರಿಟಿವ್ ಆಗಿ ಕಾಣಿಸ್ತಾ ಇಲ್ಲ. ಆ ಚಂಪನ ಹತ್ರ ಚಾಲೆಂಜ್ ಮಾಡಬಾರ್ದಾಗಿತ್ತು. ನಮ್ಮನ್ನ ಯಾವ ಮರ್ಸ್ ಕರೀತಾ ಇದ್ದಾಳೆ? ಅವಳ ರೆಡ್ ಹ್ಯಾಂಡ್ ಹಿಡಿಯಕ್ ಆಗ್ತಾನೆ ಇಲ್ವಲ್ಲ? ಮೊನ್ನೆ ಮೊಬೈಲ್ ನೆಕ್ಲೆಸ್ ಹೋಯ್ತು, ಇವತ್ತು ವ್ಯಾನಿಟಿ ಬ್ಯಾಗ್ ಹೋಗಿದೆ, ಕ್ಯಾಮ್ರಾ ಪೆನ್ ಹೋಯ್ತು. ಹೀಗೆ ಡೈಲಿ ಒಂದೊಂದು ಹೋಗ್ತಾ ಇದೆ, ನಾನ್ ಸುಮ್ಮನೆ ಇರಲ್ಲ. ಚಂಪನ್ನ ವಾಚ್ ಮಾಡೋದಿಕ್ಕೆ ಅಂತ ಯಾವ್ದಾದ್ರು ಕೆಲಸದೋ ನಿಟ್ರಂಗೆ. ಮೊದ್ಲೇ ಈ ಕೆಲಸ ಮಾಡಿದ್ರೆ ಕ್ಯಾಮ್ರಾ ಪೆನ್ ಆದ್ರೂ ಉಳಿದಿರೋದು. ಬಾ ಶಂಕರ, ನೋಡು, ದಿನಕ್ಕೆ 500 ರೂಪಾಯಿ ಕೊಡ್ತೀವಿ. ನಿನ್ ಕೆಲಸ ಏನ್ ಗೊತ್ತಾ? ಚಂಪಾ ಎಲ್ಲಿ ಹೋಗ್ತಾಳೆ, ಎಲ್ಲಿ ಕದೀತಾಳೆ ಅನ್ನೋದನ್ನ ಚೆಕ್ ಮಾಡಿ ನಮ್ಗೆ ಹೇಳ್ಬೇಕಷ್ಟೇ. ಯೋಚನೆ ಮಾಡ್ಬೇಡಿ ಸರ್, ನಾನ್ ಕಂಡಿಟ್ ಮೇಲೆ ಮುಗೀತು. ಇವನ ಹೆಸರು ಶಂಕರ ಅಂತ, ನಮಗ್ ಸಹಾಯ ಮಾಡ್ಕೊಂಡು ಇಲ್ಲೇ ಇರ್ತಾನೆ. ಚಂಪಾ,
ಯಾರನ್ನ ಕೇಳಿ ಇವನ್ನ ಕೆಲ್ಸಕ್ ತಗೊಂಡ್ರು? ಸಂಬಳ ನಾವು ಕೊಡ್ತೀವಿ, ನಿನಗೇನೆ ಕಷ್ಟ? ಎಲ್ಲಿಂದ ಬರ್ಬೇಕು? ಇಷ್ಟೋತ್ ಮೇಲೆ 10,000 ರೂಪಾಯಿ ಕೊಡ್ತಲ್ಲ ಅದ್ರಲ್ಲೇ ಕೊಡ್ತೀವಿ. ಚೆಡ್ ಮೇಲೆ ಬಂದ್ರೆ ಏನ್ ಚೆನ್ನಾಗಿರುತ್ತೆ ಸರ್? ಸರ್ ನೀವು ಪೊಲೀಸ್ ಸ್ಟೇಷನ್ ಅಡ್ರೆಸ್ ಕೊಡಿ ಸರ್, ನಾನು ಸರೆಂಡರ್ ಆಗ್ಬಿಡ್ತೀನಿ. 17ನೇ ಕ್ರಾಸ್ನಲ್ಲಿ ಬಲಗಡೆಗೆ ತಿರುಗಿದ್ಮೇಲೆ 3ನೇ ಬಿಲ್ಡಿಂಗ್ ಪೊಲೀಸ್ ಸ್ಟೇಷನ್. ನೀವು ಹೋಗಲ್ಲಿ ಕೂತಿರೋ, ನಾವು ಪ್ಯಾಂಟ್ ಹಾಕೊಂಡು ಬಂದ್ಬಿಡ್ತೀವಿ. ಬೇಗ ಬಂದ್ಬಿಡಿ ಸರ್. ನಮ್ಗೆ ಬುದ್ಧಿ ಮಾತು ಹೇಳ್ತಾರಲ್ಲ ಪದ್ದು, ನಮ್ಗೆ ಏನೇ ಕ್ಲೈಮ್ಯಾಕ್ಸ್ ಅಲ್ಲಿ ವಿಲನ್ ನಗ್ದಂಗ್ ನಗ್ತಿದ್ಯಾ? ಕಲ್ಯಾಣ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತ ಅಡ್ರೆಸ್ ಹೇಳಿ ಕಳ್ಸಿದಿರಲ್ಲ, ನಿಮ್ಮಂತ ದಟ್ರು ಇಡೀ ಪ್ರಪಂಚದಲ್ಲೇ ಬೇರೆ ಯಾರು ಇಲ್ಲ. ಚಪ್ಪ ಮುಂದೆ ನೀವ್ ಏನೇನು ಇಲ್ಲ, ನೀವಿಬ್ರು ದಟ್ಲು ಅಂತ ಗೊತ್ತಾಗೋಯ್ತು. ಈಗ್ಲಾದ್ರೂ ಒಪ್ಪತ್ತೀರಾ ಸೋತಿದೀವಿ ಅಂತ? ಆಯ್ತು ಕಣೆ ಚಪ್ಪ, ನಾವಿಬ್ರು ಸೋತ್ ಬಿಟ್ವಿ. ನೀವ್ ಕದ್ದಿರೋ ವಸ್ತುಗಳನ್ನೆಲ್ಲ ವಾಪಸ್ ಕೊಟ್ಬಿಡ. ಒಂದ್ ನಿಮಿಷ. ನಿಮ್ ವಸ್ತುಗಳೆಲ್ಲ ಈ ಬ್ಯಾಗ್ ಅಲ್ಲಿದೆ, ತಗೊಳ್ಳಿ ನಿಮ್ ಕ್ಯಾಮ್ರಾ ಪೆನ್ನು. ಚಂಪಾ, ನೀವು ಕೊಡೋದಕ್ಕೆ ನಮ್ಮ ಹತ್ರ 10,000 ರೂಪಾಯಿ ಇಲ್ಲ, ಅಕ್ಕಿ ನೆನೆ ಹಾಕ್ಬಿಡು, ಈಗ್ಲಿಂದ ಹಿಟ್ಟು ರುಬ್ಬಿಡ್ತೀವಿ. ಏನು ಬೇಕಾಗಿಲ್ಲ, ಇಬ್ರು ದುರಹಂಕಾರದಿಂದ ಮೆರಿತಾ ಇದ್ರಲ್ಲ ಅದನ್ನ ಅಡಗಿಸ್ಬೇಕು ಅಂತಾನೆ ನಾನ್ ನಿಮ್ ಹತ್ರ ಚಾಲೆಂಜ್ ಮಾಡಿದ್ದು. ಚಂಪಾ, ಹೋಗಿಯೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ಯಲ್ಲೆ. ನೋಡ್ತಾ ಇರತ್ತೆ, ಒಂದಲ್ಲ ಒಂದ್ ದಿವಸ ಹೀಗೆ ನಮ್ಮ ಯಜಮಾನರ ಹೃದಯನೂ ಕಟ್ಬಿಡ್ತೀನಿ.